ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ನು ಮುಂದೆ ವಾಟ್ಸಪ್ ಮೂಲಕ ನೀಡುವ ದೂರು ಆದೇಶಗಳಿಗೆ ಬ್ರೇಕ್ ಬೀಳಲಿದೆ. ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ವಾಟ್ಸಪ್ ಸಂದೇಶದ ಮೂಲಕ ವ್ಯವಹರಿಸಬಾರದು. ಇನ್ನು ಮುಂದೆ ವಾಟ್ಸಪ್ ಸಂದೇಶ ಆದೇಶ ವ್ಯವಹಾರಕ್ಕೆ ಮಾನ್ಯತೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರಿ ಲೆಟರ್ಡ್ ಮೂಲಕವೇ ಆದೇಶವನ್ನ ನೀಡಬೇಕು, ಮೌಖಿಕ ಆದೇಶವನ್ನ ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಹೊರಡಿಸಿದ್ದಾರೆ. ಹಾಸನ ಡಿಸಿ ರೋಹಿಣಿ ವಿಚಾರದಲ್ಲಿ ರಾಜಭವನದಿಂದ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಏನು ಕೇಳಿಬಂದಿತ್ತು. ವಾಟ್ಸಪ್ ಮೂಲಕ ದೂರು ಎಂಬ ಸಂದೇಶ ಹರಿದಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಾಟ್ಸಪ್ ಮೂಲಕ ನೀಡುವಂತ ದೂರು ಸಂದೇಶ ಆದೇಶ ಮತ್ತು ವ್ಯವಹಾರ ಯಾವುದಕ್ಕೂ ಕೂಡ ಮಾನ್ಯತೆ ಇಲ್ಲ. ಅದೇನೇ ಇದ್ರೂ ಕೂಡ ಸರ್ಕಾರಿ ಲೆಟರ್ಡ್ ಮೂಲಕವೇ ನಡಿಬೇಕು, ಎಲ್ಲವೂ ಅಧಿಕೃತವಾಗಿ ಲೆಟರ್ಡ್ ಮೂಲಕವೇ ನಡಿಬೇಕು ಅನ್ನುವಂತ ಒಂದು ಆದೇಶವನ್ನ ಸಿಎಂ ಇದೀಗ ಮೌಖಿಕವಾಗಿ ನೀಡಿದ್ದಾರೆ. ಸರ್ಕಾರಿ ಲೆಟರ್ಡ್ ಮೂಲಕವೇ ಆದೇಶವನ್ನ ನೀಡಬೇಕು, ಅದೇನೇ ವ್ಯವಹಾರವಿದ್ರೂ ಕೂಡ ಸರ್ಕಾರಿ ಲೆಟರ್ಡ್ ಮೂಲಕವೇ ನಡೆಯಬೇಕು. ವಾಟ್ಸಪ್ ಮೂಲಕ ನೀಡುವಂತ ಒಂದು ಸಂದೇಶ ಆಗಿರಲಿ, ಆದೇಶ ಆಗಿರಲಿ, ವ್ಯವಹಾರಗಳಾಗಿರಲಿ ಅಥವಾ ದೂರು, ಇದ್ಯಾವುದಕ್ಕೂ ಕೂಡ ಮಾನ್ಯತೆ ಇಲ್ಲ ಅನ್ನುವಂತ ಒಂದು ಆದೇಶವನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಇನ್ನು ಮುಂದೆ ವಾಟ್ಸಪ್ ಮೂಲಕ ನೀಡುವ ದೂರು ಮತ್ತು ಆದೇಶಗಳಿಗೆ ಬ್ರೇಕ್ ಬೀಳಲಿದೆ. ಯಾಕಂತಂದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ವಾಟ್ಸಪ್ ಸಂದೇಶದ ಮೂಲಕ ವ್ಯವಹರಿಸಬಾರದು. ಇನ್ನು ಮುಂದೆ ವಾಟ್ಸಪ್ ಸಂದೇಶ ಆದೇಶ ಅಥವಾ ವ್ಯವಹಾರಕ್ಕೆ ಏನಿದೆ ಅದ್ಯಾವುದಕ್ಕೂ ಕೂಡ ಮಾನ್ಯತೆ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರಿ ಲೆಟರ್ಡ್ ಮೂಲಕವೇ ಆದೇಶವನ್ನು ನೀಡಬೇಕು, ಅಂದರೆ ಅಧಿಕೃತವಾಗಿ ಲೆಟರ್ಡ್ ಮೂಲಕವೇ ಆದೇಶವನ್ನು ನೀಡಬೇಕು, ಮೌಖಿಕ ಆದೇಶವನ್ನು ಸಿಎಂ ಸಿದ್ದರಾಮಯ್ಯ ಹೊರಡಿಸಿರುವಂಥದ್ದು. ಹಾಸನ ಡಿಸಿ ರೋಹಿಣಿ ವಿಚಾರದಲ್ಲಿ ರಾಜಭವನದಿಂದ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಏನು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಾಟ್ಸಪ್ ಮೂಲಕ ದೂರು ಎಂಬ ಸಂದೇಶ ಕೂಡ ಹರಿದಾಡಿತ್ತು. ಹಾಗಾಗಿ ವಾಟ್ಸಪ್ ಮೂಲಕ ನೀಡುವಂಥ ದೂರು ಆಗಿರಬಹುದು, ಆದೇಶ ಆಗಿರಬಹುದು, ಮತ್ತು ಏನೇ ಅಫಿಷಿಯಲ್ ವ್ಯವಹಾರಗಳಿದ್ರೂ ಕೂಡ ಅದು ವಾಟ್ಸಪ್ ಮೂಲಕ ನಡೆದಿದ್ದೆ, ಆದಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ ಅನ್ನುವಂಥದ್ದನ್ನು ಖುದ್ದು ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಮಾನ್ಯತೆ ಸಿಗಬೇಕಾದಲ್ಲಿ ಅದು ಸರ್ಕಾರಿ ಲೆಟರ್ಡ್ ಮೂಲಕವೇ ನಡಿಬೇಕು, ಅಧಿಕೃತವಾಗಿ ಲಿಖಿತ ರೂಪದಲ್ಲಿ ಅಥವಾ ಲೆಟರ್ಡ್ ಮೂಲಕವೇ ಇಲ್ಲಿ ನಡಿಬೇಕು ಅನ್ನುವಂಥದ್ದು. ಆಗ ಮಾತ್ರ ಇಲ್ಲಿ ಬರುವಂತಹ ದೂರು ಸಂದೇಶ ಆದೇಶ ಮತ್ತು ಏನು ವ್ಯವಹಾರಗಳಿರುತ್ತೆ ಅದಕ್ಕೆ ಮಾನ್ಯತೆ ಇರುತ್ತೆ. ಒಂದು ವೇಳೆ ಅದು ವಾಟ್ಸಪ್ನಲ್ಲಿ ಬಂದಿದ್ದೆ ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಮಾನ್ಯತೆ ಇರುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ವಾಟ್ಸಪ್ನಲ್ಲಿ ಹರಿದು ಬರ್ತಿದ್ದಂಥ ದೂರು ಮತ್ತು ಆದೇಶಗಳಿಗೆ ಬ್ರೇಕ್ ಬೀಳಲಿದೆ. ಇನ್ನು ಮುಂದೆ ವಾಟ್ಸಪ್ ಸಂದೇಶ ಆದೇಶ ಮತ್ತು ವ್ಯವಹಾರಗಳಿಗೆ ಬ್ರೇಕ್ ಬೀಳಲಿದೆ. ಇನ್ನು ಮುಂದೆ ಏನೇ ಅಫಿಷಿಯಲ್ ಆದಂಥ ದೂರು ಆದೇಶಗಳಿದ್ರೂ ಕೂಡ ಅದನ್ನು ಒಂದು ವಾಟ್ಸಪ್ ಮೂಲಕ ಮಾಡುವಂತಿಲ್ಲ, ಸರ್ಕಾರಿ ಲೆಟರ್ಡ್ ಮೂಲಕವೇ ಅವೆಲ್ಲವೂ ಕೂಡ ಆಗಬೇಕು, ಅಫಿಷಿಯಲ್ ಆಗಿ ಆ ಮೂಲಕ ಅಧಿಕೃತವಾಗಿ ಆಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಸಿಎಂ ಸಿದ್ದರಾಮಯ್ಯ ನೀಡಿರುವಂಥದ್ದು. ಅಧಿಕಾರಿಗಳಿಗೆ ಈಗಾಗಲೇ ಈ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ, ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಮುಂದೆ ವಾಟ್ಸಪ್ ಮೂಲಕ ನೀಡುವ ದೂರು ಮತ್ತು ಆದೇಶಗಳಿಗೆ ಬ್ರೇಕ್ ಬೀಳಲಿದೆ. ವಾಟ್ಸಪ್ ಮೂಲಕ ನಡೆಯುವಂಥ ಯಾವುದೇ ವ್ಯವಹಾರಗಳಿದ್ರೂ ಕೂಡ ಅದು ಅದಕ್ಕೆ ಮಾನ್ಯತೆ ಇಲ್ಲ ಅನ್ನುವಂಥದ್ದನ್ನು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ವಾಟ್ಸಪ್ ಮೂಲಕ ಬರುವಂತಹ ಸಂದೇಶ ಆದೇಶ ಮತ್ತು ದೂರುಗಳಿಗೆ ಇನ್ನು ಮುಂದೆ ಮಾನ್ಯತೆ ಇರೋದಿಲ್ಲ ಅಂತ ಹೇಳಿ, ಅಂದ್ರೆ ಯಾವ ಕಾರಣಕ್ಕೆ ಇಂಥ ಒಂದು ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾರೆ, ಇದರ ಇಂಪ್ಯಾಕ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ? ಲಿಖಿತ, ಇತ್ತೀಚೆಗಷ್ಟೇ ಏನು ಸರ್ಕಾರಿ ಅಧಿಕಾರಿಗಳಿರಬಹುದು, ಜೊತೆಗೆ ಡಿಸಿಗಳಿರಬಹುದು ಮತ್ತೆ ಎಸ್ಪಿಗಳಿರಬಹುದು, ಎಲ್ಲರೂ ಕೂಡ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ವಾಟ್ಸಪ್ ಮೂಲಕ ಒಂದು ಆದೇಶವನ್ನ ಜೊತೆಗೆ ದೂರನ್ನ ಕೊಡುವಂಥದ್ದು, ಜೊತೆಗೆ ನೋಟಿಸ್ ಅನ್ನ ಇಶ್ಯೂ ಮಾಡುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇದು ಎಲ್ಲರೂ ಒಂದು ಕಡೆ ಸಾಕಷ್ಟು ಗೊಂದಲ ಎಡ್ ಮಾಡಿಕೊಟ್ಟಿತ್ತು ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಧನ್ಯವಾದ ಶಿವ ಡೀಟೇಲ್ಸ್ಗಾಗಿ.